इन ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಜಿಕಲ್ ಕಾರ್ಟೂನ್ ಅನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ ಎಸ್ಬಿ ಟೆಂಪಲ್ ರೋಡ್ ಕಲಬುರ್ಗಿ ರಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರ್ಗಿ ನಗರದಲ್ಲಿ ದಿನಾಂಕ 22 ಜೂನ್ 2023 ರಿಂದ ಪ್ರಾರಂಭ ಪ್ರತಿದಿನ ಮಧ್ಯಾಹ್ನ 1 ಗಂಟೆ ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ ವಿಳಾಸ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ ಕಲಬುರ್ಗಿ ರಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು ವೆಬ್ಸೈಟ್ ವಿಳಾಸ www.rambocircus.in ದೇವಾನಂದ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಂ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ದೇವಾನಂದ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರ್ಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸಾರಿ ಸೆಂಟರ್ ದೇವಾನಂದ ಸಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರ್ಗಿ ವಿದ್ಯಾರ್ಥಿಗಳೇ ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ ನಿಮ್ಮಲ್ಲಿ ಕಲಿತು ಸಾಧಿಸಿದ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್ 3D ಅನಿಮೇಷನ್ 3D ವಿಜುವಲೈಸೇಷನ್ ವಿಎಫ್ಎಕ್ಸ್ ಗೇಮಿಂಗ್ ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್ 3D ಲ್ಯಾಬ್ ಕ್ಲಾಸ್ ರೂಮ್ ಕಾನ್ಫರೆನ್ಸ್ ಹಾಲ್ ಪವರ್ ಬ್ಯಾಕಪ್ ಫೆಸಿಲಿಟಿ ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿದ್ದಾರೆ ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ ಸಿಂಧಗಿ ಅಂಬಾಭವಾನಿ ಮಂದಿರ ಶರಣ ಬಸವೇಶ್ವರ ಮಂದಿರ ರಸ್ತೆ ಜನತಾ ಲೇಔಟ್ ಕಲಬುರ್ಗಿ ಫೋನ್ ನಂಬರ್ 9882 96 72 5 2 9 6 2 0 0 3 4 3 8 ಸ್ವಾಗತ ನಾನು ಶಕುಂತಲಾ ಮೊದಲಿಗೆ ಹೆಡ್ಲೈನ್ ಬಿಸಿಲು ನಾಡು ಕಲಬುರ್ಗಿಯಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆ ಇನ್ನು ಆರಂಭವಾಗದ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಇದೀಗ ವಾರ್ತೆಗಳ ವಿವರ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರಿ ಮಳೆಯಿಂದ ಜಿಲ್ಲೆಯ ವಿವಿಧ ತಾಲೂಕಿನ ಹಲವು ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ ಬಿಸಿಲುನಾಡು ಕಲಬುರ್ಗಿಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಭಾರಿ ಮಳೆಯಿಂದ ಜಿಲ್ಲೆಯ ವಿವಿಧ ತಾಲೂಕಿನ ಹಲವು ರಸ್ತೆಗಳ ಸಂಪರ್ಕ ಕಡಿತಗೊಂಡಿದೆ ಕಾಳಗಿಯ ಕೋರ್ವಾರ್ ಬಳಿಯ ಸೇತುವೆ ಮೇಲೆ ನೀರು ಹರಿಯುತ್ತಿರುವ ಹಿನ್ನೆಲೆ ನದಿಯ ಅಕ್ಕಪಕ್ಕದ ಹೊಲಗಳಲ್ಲಿ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆಗೆ ರಸ್ತೆ ಸಂಪರ್ಕ ಕಡಿತಗೊಂಡು ಜನಜೀವನ ಅಸ್ತವ್ಯಸ್ತವಾಗಿದೆ Thank you.
ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲಬುರಗಿ ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಕರ್ನಾಟಕ ವನ್ನಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಪ್ ಇನ್ನೂ ಸರಿಯಾಗಿ ನಿರ್ವಹಣೆಯಾಗಿಲ್ಲ. ಮಳೆಯ ನಡುವೆಯೂ ಸಾರ್ವಜನಿಕರು ಕರ್ನಾಟಕ ವನ್ಗೆ ಆಗಮಿಸಿ ಮಾಹಿತಿಯನ್ನ ಪಡೆದುಕೊಳ್ಳುತ್ತಿರುವ ದೃಶ್ಯ ಕಂಡುಬಂತು. ಕಲಬುರಗಿ ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಕರ್ನಾಟಕ ವನ್ನಲ್ಲಿ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಸರಿಯಾಗಿ ನಿರ್ವಹಣೆಯಾಗಿಲ್ಲ. ಅರ್ಹ ಫಲಾನುಭವಿಗಳಿಗೆ ಮೆಸೇಜ್ ಬಂದ ಮೇಲೆ ಅರ್ಜಿ ಸಲ್ಲಿಸಬಹುದಾಗಿದೆ. ಕರ್ನಾಟಕ ವನ್ನಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಪ್ ಇನ್ನೂ ನಿರ್ವಹಣೆಯಾಗಿಲ್ಲ. ಇದರ ನಡುವೆಯೇ ಜಿಟಿ ಜಿಟಿ ಮಳೆಯಲ್ಲಿ ಮಹಿಳೆಯರು ಆಗಮಿಸಿ ಮಾಹಿತಿ ಪಡೆದುಕೊಳ್ಳುತ್ತಿದ್ದಾರೆ. ಸರ್ವರ್ ಬ್ಯುಸಿ ಇರುವ ಕಾರಣ ಜನರು ವಾಪಸ್ ಹೋಗುತ್ತಿದ್ದಾರೆ. ಇನ್ ಗುಲ್ಬರ್ಗಾ ನ್ಯೂಸ್ ನಲ್ಲಿ ಒಂದು ಪುಟ್ಟ ವಿರಾಮ. ಇದೇ 23ನೇ ತಾರೀಕು ಯಾನಗುಂಡಿ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಜನ್ಮದಿನ ಆಚರಣೆ. ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಸಾಮೂಹಿಕ ಅತ್ಯಾಚಾರದ ಘಟನೆ ಖಂಡಿಸಿ ಪ್ರತಿಭಟನೆ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ. ದಿನಾಂಕ 22 ಜೂನ್ 2023 ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ: ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ, ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, VFX, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಲ್ಲಿಯೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ: ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672
5226200 3438. ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮ ಯಾನಗುಂಡಿ ಅಮ್ಮನವರ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಸಂಗೀತೋತ್ಸವ ಮತ್ತು ಮಹಿಳಾ ಭಜನಾ ತಂಡಗಳ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದು ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋಲಿ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ ಕಲ್ಬುರ್ಗಿ ರಾಷ್ಟ್ರೀಯ ಸಂಸ್ಥೆ ವತಿಯಿಂದ ಅಹಿಂಸಾ ಯೋಗೇಶ್ವರಿ ವೀರ ಧರ್ಮಜ ಶ್ರೀ 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 ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅಮ್ಮ ಯಾನಗುಂದಿ ಅಮ್ಮನವರ ಜನ್ಮದಿನಾಚರಣೆ ಅಂಗವಾಗಿ ಇದೇ ತಿಂಗಳು 23ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಸಂಗೀತೋತ್ಸವ ಮತ್ತು ಮಹಿಳಾ ಭಜನಾ ತಂಡಗಳ ಸ್ಪರ್ಧೆ ಏರ್ಪಡಿಸಲಾಗಿದೆ, ಎಲ್ಲರೂ ಭಾಗವಹಿಸಿ ಎಂದು ಹೇಳಿದರು. ಇದು ಅತ್ಯಂತ ಕೆಳ ಸಮುದಾಯ, ಕೂಲಿ ಸಮಾಜ. ಇವತ್ತು ಕರ್ನಾಟಕ ರಾಜ್ಯದಲ್ಲಿನೇ ಮುಂಚೂಣಿಯಲ್ಲಿರ್ತಕ್ಕಂಥ ಕಲ್ಯಾಣ ಕರ್ನಾಟಕದ ಮುಖ್ಯವಾದ ಜಿಲ್ಲೆ ಕಲಬುರಗಿ. ಈ ಪ್ರದೇಶದಿಂದ ಕೂಲಿ ಸಮಾಜ ಭಾಳ ಶ್ರೀಮಂತವಾದಂಥ ಚರಿತ್ರೆಯನ್ನು ಈ ದೇಶದಲ್ಲಿ ಕಟ್ಟಿಕೊಳ್ಳಲಿಕ್ಕೆ ಕಾರಣವಾಗಿದೆ. ಭರತ ಹುಟ್ಟಿದ ಭಾರತ ಭೂಮಿಯ ಮೇಲೆ ದೇಶದ ನಾಗರಿಕತೆಗೆ ಕಾರಣರಾದವರು ಕೂಲಿ ಸಮುದಾಯದವರು. ಈ ಜನಾಂಗವನ್ನು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆಯಾಗಿ ವಿವಿಧ ಪರ್ಯಾಯ ಪದಗಳಿಂದ ಕರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕಬ್ಬಲಿಗ, ಬೇಡ, ಬೆಸ್ತ, ಅಂಬಿಗ ಇತ್ಯಾದಿ ಪರ್ಯಾಯ ಪದಗಳಿಂದನೂ ಕೂಡ ಗುರುತಿಸಿಕೊಂಡಿದೆ. ಈ ಸಮುದಾಯದಲ್ಲಿ ಜನಿಸಿದ ವೇದ ವ್ಯಾಸರು ಸಾಕ್ಷಾತ್ ಅಗಸ್ತ್ಯ ಕಬ್ಬಲಿಗ, ಕರ್ಣ, ವಾಲ್ಮೀಕಿ, ಗಂಗಾದೇವಿ ಪುತ್ರನೆಂದು ಹೆಸರಾದ ಭೀಷ್ಮಾದೀಶರು, ಶಾಕ್ಯವಂಶದ ಭಗವಾನ್ ಬುದ್ಧ, ನಿಜಶರಣ ಅಂಬಿಗರ ಚೌಡಯ್ಯ, ಆಧುನಿಕ ದೇವರೆಂದು ಹೆಸರಾದ ಮಾತಾ ಮಾಣಿಕೇಶ್ವರಿ ಅಮ್ಮನವರು, ಅವರ ಶಿಷ್ಯರಾಗಿರ್ತಕ್ಕಂಥ ವರಲಿಂಗೇಶ್ವರ ಮಹಾಸ್ವಾಮಿಗಳು ಈ ಸಮಾಜದ ಇತಿಹಾಸದಲ್ಲಿ ಚಿರಸ್ಮರಣೀಯರಾಗಿದ್ದಾರೆ. ಪ್ರಾಚೀನ ಧರ್ಮಗಳಲ್ಲೊಂದಾಗಿರ್ತಕ್ಕಂಥ ಬೌದ್ಧ ಧರ್ಮ, ರಾಮಾಯಣ, ಮಹಾಭಾರತದಂಥ ಮಹಾಕಾವ್ಯಗಳು ಈ ಸಮುದಾಯದಿಂದಲೇ ರಚನೆಗೊಂಡಿವೆ ಎಂದು ಹೇಳಲಿಕ್ಕೆ ನನಗೆ ಸಂತೋಷ ಅನ್ನಿಸ್ತದೆ. ಇಂಥ ಶ್ರೀಮಂತವಾದಂಥ ಸಂಸ್ಕೃತಿ ನಾಗರಿಕತೆಗೆ ಕಾರಣರಾದಂಥ ಈ ಕೋಲಿ ಸಮುದಾಯದ ಇತಿಹಾಸ, ಸಾಹಿತ್ಯ, ಕಲೆ, ಸಂಸ್ಕೃತಿ, ನಮ್ಮ ಪ್ರಾಚೀನದ ಶಾಸನಗಳು, ಕಡತಗಳು, ಹಸ್ತಪ್ರತಿಗಳು, ತಾಳೆಗರಿಗಳು, ಹೀಗೆ ಅನೇಕ ಆಕರ ಗ್ರಂಥಗಳಲ್ಲಿ ಸಮಾಜದ ಇತಿಹಾಸ ಶ್ರೀಮಂತವಾಗಿದೆ. ಅದನ್ನು ಎಲ್ಲವನ್ನು ಕ್ರೋಢೀಕರಿಸಿ ಒಂದೆಡೆ ಕಟ್ಟಿಕೊಡುವುದು ಇವತ್ತಿಗೂ ನಮ್ಮನಿಂದ ಆಗಿಲ್ಲ. 75 ವರ್ಷಗಳಾದರೂ ಈ ಸಮುದಾಯಗಳು ಇನ್ನೂ ಅಲೆಮಾರಿ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾವೆ. ಸಮಾಜವನ್ನು ಮುನ್ನೆಲೆಗೆ ತರುವ ನಿಟ್ಟಿನಲ್ಲಿ ನಮ್ಮ ರಾಷ್ಟ್ರೀಯ ಪೊಲೀಸ್ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತು ಕಲ್ಯಾಣ ಕರ್ನಾಟಕದ ನಗರದಲ್ಲಿ ಕಳೆದ ಒಂದು 5 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿರುತ್ತದೆ. ಅದರ ಅಡಿಯಲ್ಲಿ ಸಮಗ್ರ ಈ ಜನಾಂಗದ ಇತಿಹಾಸ ಗ್ರಂಥ ರೂಪದಲ್ಲಿ ಪ್ರಕಟಿಸಬೇಕು, ನಾಡಿನ ಜನತೆಗೆ ಒದಗಿಸಬೇಕು, ಸಮುದಾಯದ ಜನರಲ್ಲಿ ನೆಲೆಯೂರಿದ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಜಾನಪದ ವೃತ್ತಿಗಳು, ಕ್ರೀಡೆಗಳು, ಹಬ್ಬ ಹರಿದಿನಗಳು, ಉತ್ಸವಗಳು, ಸಂಗೀತಗಳು, ಹಾಡುಗಳು, ಭಜನೆ ಇತ್ಯಾದಿ ಸಾಂಸ್ಕೃತಿಕ ಕಲೆಗಳು ಪ್ರದರ್ಶನಕ್ಕೆ ಒಳಪಡಿಸಿ ಸಮಾಜದ ಪ್ರತಿಭೆಗಳನ್ನು ಒದಗಿಸಿಕೊಡುವುದು ನಮ್ಮ ಪರಿಷತ್ತಿನ ಉದ್ದೇಶವಾಗಿದೆ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್. ಮಣಿಪುರದಲ್ಲಿ ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಸಾಮೂಹಿಕ ಅತ್ಯಾಚಾರವಾದ ಘಟನೆ ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ದೌರ್ಜನ್ಯ ಅತ್ಯಾಚಾರ ವಿರೋಧಿ ಮಹಿಳಾ ಸಂಘಟನೆಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಮಣಿಪುರದಲ್ಲಿ ಅತ್ಯಾಚಾರ ಮಾಡುತ್ತಿರುವ ಭ್ರಷ್ಟ ಬಿಜೆಪಿ ಸರ್ಕಾರ ಬೇಡಿ ಧಿಕ್ಕಾರ. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುತ್ತಿರುವ ಭ್ರಷ್ಟ ಬಿಜೆಪಿ ಸರ್ಕಾರ ಬೇಡಿ ಧಿಕ್ಕಾರ. ಮಣಿಪುರ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡುತ್ತಿರುವ ಭ್ರಷ್ಟ ಬಿಜೆಪಿ ಸರ್ಕಾರ ಬೇಡಿ ಧಿಕ್ಕಾರ. ಮಣಿಪುರ
ಮಹಿಳೆಯರನ್ನು ಬೆತ್ತಲೆ ಮಾಡಿ ಅತ್ಯಾಚಾರಗೊಳಿಸಲು ಪ್ರೇರಣೆ ಕೊಟ್ಟಂತ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರ ಆದಂತ ಕೇಂದ್ರ ಸರ್ಕಾರದ ಮೋದಿಗೆ ಹೇಳಿದ್ದಾರ ಅತ್ಯಾಚಾರ ಮಾಡಿದ್ರು ಬಾಯಿ ಬಿಡಲಾರದಂತ ಮೋದಿಗೆ ಹೇಳಿದ್ದಾರ ಇಡೀ ಮಣಿಪುರಕ್ಕೆ ಬೆಂಕಿ ಹಚ್ಚಿದಂತ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ದಾರ ಮಣಿಪುರದಲ್ಲಿ ಮಹಿಳೆಯರನ್ನು ನಗ್ನವಾಗಿ ಮೆರವಣಿಗೆ ಮಾಡಿ ದೈಹಿಕ ಹಲ್ಲೆ ಮಾಡುತ್ತಾ ಗುಂಪು ಅತ್ಯಾಚಾರ ಎಸಗಿರುವುದು ಅತ್ಯಂತ ಘೋರ ಅನ್ಯಾಯವಾಗಿದೆ. ಇದು ಭಯಾನಕವಾದದ್ದು. ಮಣಿಪುರ ರಾಜ್ಯ ಸರ್ಕಾರವು ಸಂಪೂರ್ಣ ಜನವಿರೋಧಿಯಾಗಿ ನಡೆದುಕೊಂಡಿದೆ. ಮಹಿಳೆಯರನ್ನು ಬೆತ್ತಲೆಗೊಳಿಸಿ ಸಾಮೂಹಿಕ ಅತ್ಯಾಚಾರಗೈದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ದೌರ್ಜನ್ಯ ಅತ್ಯಾಚಾರ ವಿರೋಧಿ ಮಹಿಳಾ ಸಂಘಟನೆಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇದೇ ವೇಳೆ ಕೆ ನೀಲಾ ಅವರು ಮಾತನಾಡಿದರು. ಇವತ್ತಿನ ದಿನ ಮಹಿಳಾ ಅತ್ಯಾಚಾರ, ಮಹಿಳೆಯರ ಮೇಲೆ ನಡೆಯುವಂತಹ ಅತ್ಯಾಚಾರ ದೌರ್ಜನ್ಯ ವಿರೋಧಿ ಹೋರಾಟ ಸಮಿತಿಯ ಮೂಲಕ NFIW, ಜನವಾದಿ ಮಹಿಳಾ ಸಂಘಟನೆ, ಭಾರತ ವಿದ್ಯಾರ್ಥಿ ಫೆಡರೇಷನ್ ಮತ್ತಿತರರು ಐಕ್ಯತೆಯಿಂದ ಇವತ್ತು ಇಂತಹ ಮಳೆ ಒಳಗು ಒಂದು ಸಾಂಕೇತಿಕವಾದ ನಮ್ಮ ಅಂತರಾಳದ ಉಗ್ರ ಪ್ರತಿಭಟನೆಯನ್ನು ವ್ಯಕ್ತ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಇಡೀ ಭಾರತದಲ್ಲಿ ಮಣಿಪುರ ಅಂತ ಒಂದು ರಾಜ್ಯ ಅದ, ಆ ರಾಜ್ಯ ಚಂದ್ರಲೋಕದಲ್ಲಿ ಇಲ್ಲ. ಅಲ್ಲಿ ಇವತ್ತು ಜನಾಂಗೀಯ ದ್ವೇಷವನ್ನು ಹುಟ್ಟು ಹಾಕಲಿಕ್ಕೆ ಕಾರಣ BJPಯ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ, ಕುಕಿ ಮತ್ತು ಮೈತ್ರಿ ಜನಾಂಗದ ಮಧ್ಯದಲ್ಲಿ ಇಡೀ ದ್ವೇಷವನ್ನು ಹುಟ್ಟು ಹಾಕಿ ಮಣಿಪುರದ ನೆಲವನ್ನು ಕಳ್ಳ ಕಾರ್ಪೊರೇಟ್ಗಳ ಕೈಗೆ ಕೊಡಬೇಕು ಅನ್ನುವ ಸಲುವಾಗಿ ಇವತ್ತು ಮೋದಿ ಮಾತಾಡ್ತಾ ಇಲ್ಲ. ಮೊನ್ನೆ ದಿನ ಮೇ ತಿಂಗಳಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡಿದಾರ, ಬತ್ತಲೆ ಮಾಡಿ ಮೆರವಣಿಗೆ ಮಾಡಿದಾರ, ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದಾರ. ನೀವು ಆ ವಿಡಿಯೋ ನೋಡಬೇಕು. ಬಹಳ ತಡವಾಗಿ ಈ ವಿಡಿಯೋ ಬೆಳಕಿಗೆ ಬಂದದ. ವಿಡಿಯೋ ನೋಡಿದವರು ಯಾರೂ ಸಹ ಈ ಮೋದಿ ಸರ್ಕಾರಕ್ಕೆ, ಈ BJP ಸರ್ಕಾರಕ್ಕೆ ಕ್ಷಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಗುರು ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳು ಅಂದರೆ ಏನು ಮೋದಿಯವರೇ? ಹೆಣ್ಣು ಅಂದರೆ ತಾಯಿ. ಆ ತಾಯಿಯ ಹೊಟ್ಟೆಯಿಂದ ಜನಿಸಿದಿರಿ ನೀವು. ಅಂಥ ತಾಯಿಯ ಬಟ್ಟೆಯನ್ನು ಬಿಚ್ಚಿ ರಸ್ತೆ ಮೇಲೆ ಮೆರವಣಿಗೆ ಮಾಡುವಾಗ ಬಾಯಿ ಮುಚ್ಕೊಂಡಿದ್ದೀರಲ್ಲ, ನಾಚಿಕೆ ಆಗಲ್ಲ ಮೋದಿಯವರೇ? ನಿಮಗೆ ಈ ಪ್ರಶ್ನೆ ನಾವು ಕೇಳ್ತೀವಿ. ಯಾಕಂದರೆ ನಾವು ಹೆಣ್ಣು ಮಕ್ಕಳು, ನಾವು ತಾಯಿ. ತಾಯಿಗೆ ಗೊತ್ತು, ಮಕ್ಕಳು ಅಡ್ಡದಾರಿ ಹಿಡಿದ್ರ, ಮಕ್ಕಳು ಕ್ರೂರಿಗಳಾದ್ರ, ಮಕ್ಕಳು ತಾಯಿಯ ಸೆರಗನ್ನೇ ಸರಿಸಿದ್ರ ನಿಮ್ಗೇನು ಶಿಕ್ಷೆ ಕೊಡಬೇಕು ಅನ್ನೋದು ನಮಗೆ ಗೊತ್ತದ. ಇಬ್ಬರು ಮಹಿಳೆಯರನ್ನು ಯಾವ ರೀತಿ ರಸ್ತೆ ಮೇಲೆ ಎಳೆದಾಡಿ ಅವಳ ಜೊತೆಗೆ ಕ್ರೂರ ವರ್ತನೆ ಮಾಡಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಿದ್ದಾರ. ಕಾರಣ ಯಾರು? ನೀವೇ ಹುಟ್ಟಾಕಿದ ಸಮಸ್ಯೆ ಮೋದಿಜಿ, ಕುಕಿ ಮತ್ತು ಮೈತ್ರಿ ಜನಾಂಗದ ಮಧ್ಯದಲ್ಲಿ ಹುಟ್ಟಾಕದಂಥ ಸಮಸ್ಯೆ. ಮಣಿಪುರದಲ್ಲಿ ನಿಮ್ಮದೇ ಸರ್ಕಾರ. ಹೆಣ್ಣು ಮಕ್ಕಳಂದ್ರೆ ಮಾತೆ ಅಂತಿರಲ್ಲ, ಭಾರತ ಮಾತೆ ಅಂತಿರಲ್ಲ. ಅಂಥ ಭಾರತ ಮಾತೆಯನ್ನು ಇವತ್ತು ರಸ್ತೆ ಮೇಲೆ ಎಳೆದಾಡಿ ಪಟ್ಟಿ ಬಿಚ್ಚಿ ಇವತ್ತು ಅವರು ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಮನುಷ್ಯರಿಲ್ಲ ನೀವು? ಮೋದಿಯವರೇ ನಿಮ್ಮನ್ನೇ ಕೇಳ್ತಾ ಇದ್ದೀವಿ. ರಾಷ್ಟ್ರಪತಿಗಳು ಮಹಿಳೆ ಇದ್ದಾರೆ, ಆಗ್ರಹ ಮಾಡ್ತೀವಿ ಮಾತಾಡಿ. ಸರ್ಕಾರ ಇವತ್ತು ಮಹಿಳೆಯರ ಬತ್ತಲೆ ಮೆರವಣಿಗೆ ಮಾಡುವಾಗ ಸರ್ಕಾರವೇ ಪರೋಕ್ಷವಾಗಿ ಪ್ರೇರಣೆಯಾಗಿ ನಿಂತಾಗ, ಸರ್ಕಾರ ಆಕ್ಷನ್ ತಗೊಳ್ಳದೆ ಇದ್ದಾಗ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತು ನೀವು ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಶಿಕ್ಷಿಸಬೇಕಾಗ್ತದ. ಈಗಲಾದರೂ ಬುದ್ಧಿ ಕಲೀರಿ. ಇಡೀ ಭಾರತವನ್ನು ಜಗತ್ತಿನ ಮುಂದೆ ತಲೆ ತಗ್ಗಿಸುವಂಗೆ ಮಾಡ್ತಾ ಇದ್ದೀವಿ ಮೋದಿಜಿ. ಧಿಕ್ಕಾರ ನಿಮಗೆ. ಮಹಿಳಾ ಸಂಘಟನೆಗಳು ಇವತ್ತಿನ ದಿನ ನಿಮಗೆ ಸವಾಲು ಮಾಡ್ತೀವಿ. ನಿಮ್ಮನ್ನು ಕುರ್ಚಿಯಿಂದ ಕೆಳಗೆ ಇಳಿಸದ ಹೊರತು ಈ ದೇಶದ ಮಹಿಳೆಯರಿಗೆ ನ್ಯಾಯ ಇಲ್ಲ ಅನ್ನೋದು ನಮಗೆ ಗೊತ್ತಾಗಲ್ಲ. ಆ ಕಾರಣದಿಂದ ಇಂಥ ಸುರಿಯುವ ಮಳೆ ಒಳಗೂ ನಾವು ಹೋರಾಟವನ್ನು ಮಾಡಿ ಆಗ್ರಹ ಮಾಡ್ತಾ ಇದ್ದೀವಿ. ತಕ್ಷಣ ಆ ದುಷ್ಕರ್ಮಿಗಳನ್ನು ನೋಡ್ರಿ, ಪೊಲೀಸರು ಬಿಟ್ಟಾರ. ನಿನ್ನೆ ಒಬ್ಬ ಸಂತ್ರಸ್ತ ಹೇಳಿದ್ರು ಏನಂತ, ನಮ್ಮನ್ನು ಗುಂಪಿನಲ್ಲಿ ಕರ್ಕೊಂಡು ಹೋಗಿ ಬಿಟ್ಟವರು ಪೊಲೀಸರು. ಯಾವ ರಾಜ್ಯ ಅದು? BJPಯ ರಾಜ್ಯ ಅದು, BJP ಸರ್ಕಾರ ಇರೋ ರಾಜ್ಯ. ಪೊಲೀಸರು ಯಾರು? ಆ ಸರ್ಕಾರದ ಮಾತು ಕೇಳೋರು ಪೊಲೀಸರು. ಅವರು ಇವತ್ತಿನ ದಿನ ಮಹಿಳೆಯರನ್ನು ಕರ್ಕೊಂಡು ಹೋಗಿ ಮಾಡ್ರಿ ಅತ್ಯಾಚಾರ, ಬಟ್ಟೆ ಬಿಚ್ಚರಿ ಅಂತ ಬಿಡ್ತಾರ ಅಂದ್ರೆ ಅಂಥ ಪೊಲೀಸರನ್ನು, ಪೊಲೀಸ್ ಅಧಿಕಾರಿಗಳನ್ನು ಒದ್ದು ಒಳಗೆ ಹಾಕಬೇಕಾಗಿದೆ ನಿಮ್ಮ ಕರ್ತವ್ಯ. ಸೊ ಈ ಕೆಲಸವನ್ನು ಮಾಡದೇ ಇದ್ರೆ ದೇಶದಾದ್ಯಂತ ಹೋರಾಟಗಳು ಭುಗಿಲೇರ್ತವ. ಹಿಟ್ಲರ್ ಶಾಹಿ ಮಾಡ್ತಾ ಇದ್ದೀರಿ. ಹಿಟ್ಲರ್ ಕೊನೆಗೆ ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು. ಮೋದಿ ಎಚ್ಚರ, ಭಾರತದ ಮಹಿಳೆಯರು ಎದ್ದು ನಿಂತಿದ್ದೀವಿ ಅನ್ನೋದನ್ನ ಹೇಳಲಿಕ್ಕೆ ನಾವಿವತ್ತು ಇಷ್ಟಪಡ್ತಿದ್ದೀವಿ. ನಂತರ ಪದ್ಮಾ ಮಾಲಿ ಪಾಟೀಲ್ ಅವರು ಮಾತನಾಡಿದರು. ನಡೀತಕ್ಕಂಥ ಘಟನೆಗೆ ಈ BJP ಸರ್ಕಾರ ಹೊಣೆಯನ್ನು ಹೊತ್ತಿದೆ.
ಯಾಕಪ್ಪ ಅಂತಂದ್ರೆ ಈ ಮಣಿಪುರದಲ್ಲಿ ಹತ್ತಿ ಉರಿಯುತ್ತಿರುವ ಜಾತಿ ಜಾತಿ ಜಗಳವನ್ನು ಹಚ್ಚಿ ಮಹಿಳೆಯರಿಗೆ ಕಾಡು ಜನಾಂಗದ ಮಹಿಳೆಯರಿಗೆ ಅಲ್ಲಿಂದ ಕಾಡನ್ನು ಖಾಲಿ ಮಾಡಿಸ್ಬೇಕಂತ ಹೇಳಿ ಜನಾಂಗದ ಜಗಳವನ್ನು ಹಚ್ಚಿ ಅಲ್ಲಿರ್ತಕ್ಕಂಥ ಭೂಮಿಯಲ್ಲಿ ಸಿಗ್ತಕ್ಕಂಥ ಕಚ್ಚಾ ವಸ್ತುಗಳು ಜಾಸ್ತಿ ಆಗಿರೋದ್ರಿಂದ ಅಲ್ಲಿನ ಜನಾಂಗಕ್ಕೆ ಖಾಲಿ ಮಾಡಿಸಿ ಕಾರ್ಪೊರೇಟ್ ಕಂಪನಿಗಳಿಗೆ ಆ ಜಾಗವನ್ನು ಮಾರಬೇಕು ಅನ್ನೋ ಉದ್ದೇಶ ಸಲುವಾಗಿ ಅಲ್ಲಿರ್ತಕ್ಕಂಥ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಬತ್ತಲೆ ಮೆರವಣಿಗೆ ಮಾಡಿ ಅವ್ರ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ. ಇಂಥ ಘಟನೆಗಳು 3 ತಿಂಗಳಿನಿಂದ ಅಲ್ಲಿ ನಡೀತಾ ಇದ್ರು ಕೂಡ ಅಲ್ಲಿರ್ತಕ್ಕಂಥ ಭ್ರಷ್ಟ BJP ಸರ್ಕಾರ ಯಾವುದೇ ತರಹದ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡ್ತಾ ಇಲ್ಲ. ನಮ್ಮ ಭಾರತೀಯ ಮಹಿಳಾ ಒಕ್ಕೂಟದ ಕಡೆಯಿಂದ ರಾಜ್ಯ ಕಮಿಟಿದವರು 3 ಜನ ಅಲ್ಲಿ ಸಂಶೋಧನಾ ಕೇಂದ್ರವಾಗಿ ಹೋಗಿದ್ರು. ಅಲ್ಲಿ ಏನು ನಡೀತಾ ಇದೆ, ಮಹಿಳೆಯರ ಮೇಲೆ ಯಾಕೆ ಅತ್ಯಾಚಾರ ಆಗ್ತಾ ಇದೆ ಅಂತೇಳಿ ನೋಡ್ಲಿಕ್ಕೆ ಹೋದ್ರೆ ಅವರಿಗೆ ಇವತ್ತು 3 ಜನರಿಗೆ ದೇಶದ್ರೋಹದ ಪಟ್ಟವನ್ನು ಕಟ್ಟಿ 8 ಕೇಸುಗಳನ್ನು ದಾಖಲೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಭ್ರಷ್ಟ BJP ಸರ್ಕಾರ ಹೋರಾಟಗಳನ್ನು ಹತ್ತಿಕ್ಕುವ ಸಲುವಾಗಿ ಹೋರಾಟಗಾರರ ಮೇಲೆ ದೇಶದ್ರೋಹದ ಕೇಸುಗಳನ್ನು ಹಾಕಿ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿ ಕಾಡು ಜನಾಂಗದವರಿಗೆ ನ್ಯಾಯ ಸಿಗಬಾರ್ದು ಅನ್ನೋ ಉದ್ದೇಶ ಸಲುವಾಗಿ ಇವತ್ತು ಭ್ರಷ್ಟ BJP ಸರ್ಕಾರ ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡ್ತಾ ಇದೆ. ಮೋದಿ ಸರ್ಕಾರ, ಮೋದಿಜಿ ಹೇಳ್ತಾ ಇದ್ದಾರೆ ಭೇಟಿ ಪಡಾವ್ ಭೇಟಿ ಬಚಾವ್ ಅಂತ ಹೇಳ್ತಾ ಇದ್ದೀರಿ, ಯಾವ ಭೇಟಿಗೆ ನೀವು ನ್ಯಾಯವನ್ನು ಕೊಡ್ತಾ ಇದ್ದೀರಿ ಅಂತ ಇವತ್ತು ನಾವು ರಾಜ್ಯಾದ್ಯಂತ ಎಲ್ಲ ಸಂಘಟನೆ ಮಹಿಳೆಯರು ಕೇಳ್ತಾ ಇದ್ದೀವಿ. ಮಹಿಳೆಯರು ಅತ್ಯಾಚಾರ ಬತ್ತಲೆ ಮೆರವಣಿಗೆ ಮಾಡಿ ಅತ್ಯಾಚಾರ ಮಾಡಿದ ದ್ರೋಹಿಗಳನ್ನು ನೀವು ಗುಂಡಿಟ್ಟು ಯಾಕೆ ಕೊಲ್ತಾ ಇಲ್ಲ, ಅವರಿಗೆ ಯಾಕೆ ನೀವು ಶಿಕ್ಷೆಯನ್ನು ಕೊಡ್ತಾ ಇಲ್ಲ, ಯಾರೋ ಒಬ್ರು ಏನಾದರೂ ಸಣ್ಣ ಪುಟ್ಟ ಕಳ್ತನ ಮಾಡಿದ್ರೆ ಅವರಿಗೆ ನೀವು ಒಂದೇ ತಾಸದಲ್ಲಿ ಹಿಡಿತೀರಿ. ಆದರೆ ಕಳ್ಳರು ನಾವು ಇದ್ದೀವಿ, ನಾವು ಮಹಿಳೆಯರಿಗೆ ಅತ್ಯಾಚಾರ ಮಾಡಿದ್ದೀವಿ ಅಂತ ವಿಡಿಯೋ ಕೂಡ ನಿಮ್ಮಲ್ಲಿ ಬಂದರೆ ಅವರ ಮುಖ ಪರಿಚಯವು ನಿಮಗಿದ್ರೂ ಕೂಡ ನೀವು ಯಾಕೆ ಇಂಥ ಅವ್ರು ಆ ಜನರಿಗೆ ಶಿಕ್ಷೆಯನ್ನು ಕೊಡ್ತಾ ಇಲ್ಲ. ನಾವು ಮಹಿಳೆಯರು ಎಲ್ಲರೂ ಸಂಘಟಿತರಾಗಿ ನಿಮ್ಮಂಥ ಭ್ರಷ್ಟ BJP ಸರ್ಕಾರವನ್ನು ಹೋಗಲಾಡಿಸ್ಲಿಕ್ಕೆ ಇಡೀ ದೇಶಾದ್ಯಂತ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಲ್ಲಿನ ಮಹಿಳೆಯರಿಗೆ ಕೂಡಲೇ BJP ಸರ್ಕಾರ ರಕ್ಷಣೆಯನ್ನು ಕೊಡಬೇಕು. ಯಾರು ಹೋರಾಟಗಾರರು ಸಂಶೋಧನಕ್ಕಾಗಿ ಹೋಗಿದ್ದರೋ ಅವರಿಗೆಲ್ಲರನ್ನ ದೇಶದ್ರೋಹಿ ಮೇಲೆ ನೀವೇನು ಕೇಸ್ ಆಗ್ತಾ ಇದ್ದೀರಲ್ಲ ಅವರಿಗೆ ದೇಶದ್ರೋಹದ ಕೇಸನ್ನು ವಾಪಸ್ ತಗೊಂಡು ಅವರಿಗೆ ಹೋರಾಟಗಾರರಿಗೆ ನ್ಯಾಯ ಸಿಗುವಂತೆ ನೀವು ಮಾಡದೇ ಇದ್ದರೆ ಭಾರತೀಯ ಮಹಿಳಾ ಒಕ್ಕೂಟ ಇಡೀ ರಾಜ್ಯಾದ್ಯಂತ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಪದ್ಮಾ ಎನ್ ಮಾಲಿಪಾಟಿ. ಪ್ರತಿಭಟನೆಯಲ್ಲಿ ಚಂದಮ್ಮ ಗೋಳ, ಪದ್ಮಿನಿ ಕಿರಣಗಿ, ರೇಖಾ ದೇಶ್ಮುಖ್, ಸುಜಾತಾ ಸೇರಿದಂತೆ ದೌರ್ಜನ್ಯ ಅತ್ಯಾಚಾರ ವಿರೋಧಿ ಮಹಿಳಾ ಸಂಘಟನೆಗಳ ಒಕ್ಕೂಟದ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗ ನ್ಯೂಸ್. ಕಲಬುರಗಿಯ ಇಂದಿನ ಉಷ್ಣಾಂಶ ಹೇಗಿದೆ? ಕಲಬುರಗಿಯ ಇಂದಿನ ಉಷ್ಣಾಂಶ ಗರಿಷ್ಠ 27°C, ಕನಿಷ್ಠ 22°C ತಾಪಮಾನ ದಾಖಲಾಗಿದೆ. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಸಿಲು ನಾಡು ಕಲಬುರಗಿಯಲ್ಲಿ ಸತತವಾಗಿ ಸುರಿಯುತ್ತಿರುವ ಭಾರಿ ಮಳೆ, ಇನ್ನು ಆರಂಭವಾಗದ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್ ಮನೆಯ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ಜಿಂಗಲ್ ಕಾರ್ಟೂನ್ ಆನಿಮೇಷನ್ ಸ್ಟುಡಿಯೋ ಮತ್ತು ಅಕಾಡೆಮಿ SB ಟೆಂಪಲ್ ರೋಡ್ ಕಲಬುರಗಿ. ರ್ಯಾಂಬೋ ಸರ್ಕಸ್ ಈಗ ನಿಮ್ಮ ಕಲಬುರಗಿ ನಗರದಲ್ಲಿ ದಿನಾಂಕ 22 ಜೂನ್ 2023 ಪ್ರಾರಂಭ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, ಸಾಯಂಕಾಲ 4 ಗಂಟೆ ಹಾಗೂ 7 ಗಂಟೆಗೆ ಪ್ರದರ್ಶನಗಳು ನಡೆಯಲಿವೆ. ವಿಳಾಸ ಶರಣ ಬಸವೇಶ್ವರ ದೇವಸ್ಥಾನದ ಎದುರುಗಡೆ ಜಾತ್ರಾ ಮೈದಾನ ಕಲಬುರಗಿ. ರ್ಯಾಂಬೋ ಸರ್ಕಸ್ ವೀಕ್ಷಿಸುವ ಇಚ್ಛೆಯುಳ್ಳವರು ಆನ್ಲೈನ್ನಲ್ಲೂ ಕೂಡ ಟಿಕೆಟ್ ಬುಕ್ ಮಾಡಬಹುದು. ವೆಬ್ಸೈಟ್ ವಿಳಾಸ www.rambocircus.in. ದೇವಾನಂದ್ ಸಾರಿ ಸೆಂಟರ್,
ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೀರಾ? ಎಸ್ಎಸ್ಎಲ್ಸಿ ಪಿಯುಸಿ ನಲ್ಲಿ ಫೇಲ್ ಆಗಿದ್ದೀರಾ? ಡಿಗ್ರಿ ಡಿಪ್ಲೊಮಾ ಮುಗಿದರೂ ನೀವು ಕೆಲಸವಿಲ್ಲದೆ ಕೂತಿದ್ದೀರಾ? ನಿಮ್ಮಲ್ಲಿ ಕಲಿತು ಸಾಧಿಸುವ ಛಲವಿದ್ದರೆ ಇದೋ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ 2D ಅನಿಮೇಷನ್, 3D ಅನಿಮೇಷನ್, 3D ವಿಜುವಲೈಸೇಷನ್, ವಿಎಫ್ಎಕ್ಸ್, ಗೇಮಿಂಗ್, ಡಿಜಿಟಲ್ ಆರ್ಟ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ತರಬೇತಿ ಪಡೆದು ಉದ್ಯೋಗವಂತರಾಗಿರಿ. ಇಲ್ಲಿಯವರೆಗೆ ನಮ್ಮ ಸಂಸ್ಥೆಯಿಂದ ಅನೇಕ ವಿದ್ಯಾರ್ಥಿಗಳು ಕೆಲಸ ಪಡೆದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕಲಿಕೆಗೆ ಬೇಕಾದ ಸುಸಜ್ಜಿತವಾದ 2D ಲ್ಯಾಬ್, 3D ಲ್ಯಾಬ್, ಕ್ಲಾಸ್ ರೂಮ್, ಕಾನ್ಫರೆನ್ಸ್ ಹಾಲ್, ಪವರ್ ಬ್ಯಾಕ್ಅಪ್ ಫೆಸಿಲಿಟಿ, ಲೈಬ್ರರಿ ಹಾಗೂ ಪರಿಣಿತ ಹೊಂದಿದ ಶಿಕ್ಷಕರಿಗಿದ್ದಾರೆ. ಕಲಿಕೆಯ ನಂತರ ನಮ್ಮ ಪ್ರೊಡಕ್ಷನ್ ಸ್ಟುಡಿಯೋನಲ್ಲಿ ಪ್ರತಿಯೊಬ್ಬರಿಗೂ ಇಂಟರ್ನ್ಶಿಪ್ ಕೊಡಲಾಗುವುದು. ಇಂದೇ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಅಕಾಡೆಮಿಯಲ್ಲಿ ಸೇರಿರಿ, ನಿಮ್ಮ ಕನಸಿನ ಉದ್ಯೋಗ ಪಡೆಯಿರಿ. ವಿಳಾಸ ಜಿಂಗಲ್ ಕಾರ್ಟೂನ್ಸ್ ಅನಿಮೇಷನ್ ಟ್ರೈನಿಂಗ್ ಅಕಾಡೆಮಿ, ಸಿಂದಗಿ ಅಂಬಾಭವಾನಿ ಮಂದಿರ, ಶರಣ ಬಸವೇಶ್ವರ ಮಂದಿರ ರಸ್ತೆ, ಜನತಾ ಲೇಔಟ್, ಕಲಬುರಗಿ. ಫೋನ್ ನಂಬರ್ 9880672522, 9620343438.